ಮುಂದಿನ ಸುದ್ದಿ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಫ್ಲೈಯಿಂಗ್ ಕಿಸ್ ಮಾಡಿದ್ದನ್ನು ಪ್ರಶ್ನಿಸಿ ಬಿಜೆಪಿ ಮಹಿಳಾ ಸಂಸದರು ಸ್ಪೀಕರ್ಗೆ ದೂರಿನ ಪತ್ರವನ್ನು ನೀಡಿದ್ದಾರೆ ಇದರ ವಿರುದ್ಧ ಮಧ್ಯಪ್ರದೇಶದ ಹಿರಿಯ ಐಎಎಸ್ ಅಧಿಕಾರಿ ಮಹಿಳಾ ಅಧಿಕಾರಿಯೊಬ್ಬರು ಮಣಿಪುರವನ್ನು ಬೆತ್ತಲೆ ಮಹಿಳೆಯರ ಘಟನೆಯನ್ನು ಉಲ್ಲೇಖಿಸಿ ಪ್ರಶ್ನಿಸಿದ್ದಾರೆ ಮಧ್ಯಪ್ರದೇಶದ ಕೇಡರ್ ಐಎಎಸ್ ಅಧಿಕಾರಿಯಾಗಿರುವ ಭೋಪಾಲ್ ರಾಜ್ಯ ಸಚಿವಾಲಯದ ಸಾಮಾನ್ಯ ಆಡಳಿತ ಇಲಾಖೆಯಲ್ಲಿ ಹೆಚ್ಚುವರಿ ಕಾರ್ಯದರ್ಶಿ ಶೈಲ್ಬಾಲಾ ಮಾರ್ಟಿನ್ ಅವರು ಮಹಿಳಾ ಸಂಸದರ ಪತ್ರವನ್ನು ಟ್ವಿಟ್ಟರ್ನಲ್ಲಿ ಹಂಚಿಕೊಂಡು ಮಣಿಪುರದ ಮಹಿಳೆಯರ ಪರಿಸ್ಥಿತಿ ಹೇಗಿರಬೇಡ ಎಂದು ಯೋಚಿಸಿ ಎಂದು ಹಿಂದಿಯಲ್ಲಿ ಪ್ರಶ್ನಿಸಿದ್ದಾರೆ ಬುಧವಾರ ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮೇಲಿನ ಚರ್ಚೆ ವೇಳೆ ಭಾಗವಹಿಸಿದ ನಂತರ ರಾಹುಲ್ ಗಾಂಧಿ ಅವರು ಫ್ಲೈಯಿಂಗ್ ಕೇಸ್ ಮಾಡಿದರು ಬಟ್ ಆ ದೃಶ್ಯಾವಳಿಗಳು ಎಲ್ಲೂ ಇಲ್ಲ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿ ಪ್ರಧಾನಿ ಮೋದಿಯನ್ನು ರಾವಣನಿಗೆ ಹೋಲಿಸಿ ಅಲ್ಲಿಂದ ಏನು ಸಭೆ ಕಲಾಪದಿಂದ ಹೊರಡೋ ಟೈಮಲ್ಲಿ ಅವ್ರದ್ದು ಒಂದಷ್ಟು ಫೈಲ್ಗಳು ಬಿದೋಬಿಡುತ್ತೆ ಹಾಗಲ್ಲಿ ಕೂತಿದ್ದಂಥ ಬಿ ಜೆ ಪಿಯ ಸಂಸದರುಗಳೆಲ್ಲ ಸದಸ್ಯರುಗಳೆಲ್ಲ ನಗಾಡ್ತಾರೆ ಅದನ್ನು ಎತ್ಕೊಂಡು ಕಂಕಳಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿಯವರು ಮೂವ್ ಆಗುವಾಗ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟು ಹೋಗ್ತಾರೆ ಗೌರವ ಸೂಚಕವಾಗಿ ಆದರೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಇದನ್ನು ಅತಿ ದೊಡ್ಡ ಅತಿ ದೊಡ್ಡ ಏನೊಂದು ವಿರೋಧವನ್ನು ಮಾಡಿ ರಾಹುಲ್ ಗಾಂಧಿ ವಿರುದ್ಧ ಕೂಗಾಡಿ ಸ್ಪೀಕರ್ಗೆ ಲೆಟರನ್ನು ಕೊಟ್ಟು ಅದಕ್ಕೆ ನಮ್ಮ ಕರ್ನಾಟಕದ ಸಚಿವರಾದಂಥ ಶೋಭಾ ಅವರು ಒಂದಷ್ಟೆಲ್ಲ ಸೈನ್ ಮಾಡಿ ಎಲ್ಲ ಕೊಟ್ಟು ದೂರನ ಕೊಟ್ಟು ದೊಡ್ಡ ವಿಷಯ ಮಾಡಿದ್ರು ನಾಚಿಕೆ ಆಗಬೇಕು ಎಸ್ಪೆಷಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೆ ನಾಚಿಕೆ ಆಗಬೇಕು ಯಾಕೆ ಅಂದರೆ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ನಿಮ್ಮದೇ ಸಂಸದನ ವಿರುದ್ಧ ದೇಶಕ್ಕೆ ಒಲಿಂಪಿಕ್ಸ್ನಲ್ಲಿ ಮೆಡಲನ್ನು ತಂದುಕೊಟ್ಟಂತಹ ಕುಸ್ತಿ ಮಹಿಳಾ ಪಟುಗಳು ದಾರ್ ದಾರಿಲ್ ಮಲ್ಲಿಕಂಡು ಪ್ರತಿಭಟನೆ ಮಾಡಿದ್ರು ನೀವುಗಳು ಮಾತಾಡಲಿಲ್ಲ ಇದು ಸೀರಿಯಸ್ ಆಗಿ ನಿಮ್ಗಳಿಗೆ ನಾಚಿಕೆ ನಿಮ್ಗಳ ಈ ವರ್ತನೆ ಕರ್ನಾಟಕದಲ್ಲಿ ಬಂದಿರುವಂಥ ರಿಸಲ್ಟು ಮೇರಿ ಕಾಮ್ ದೇಶ ಕಂಡಂಥ ಖ್ಯಾತ ಕುಸ್ತಿಪಟು ನನ್ನ ರಾಜ್ಯ ಹೊತ್ತಿ ಉರಿತಾ ಇದೆ ಮಣಿಪುರ ದಯವಿಟ್ಟು ಗಮನಹರಿಸಿ ಅಂದರು ನೀವುಗಳು ಯಾರೂ ಮಾತಾಡಲಿಲ್ಲ ಮಾತಾಡೋ ಯೋಗ್ಯತೆಯೂ ಇಲ್ಲ ನಿಮ್ಗಳಿಗೆ ಇವಾಗ ಯಾವುದೋ ಸಿಲ್ಲಿ ಮ್ಯಾಟ್ರನ್ನು ತಗೋಬಿಟ್ಟು ಫ್ಲೈಯಿಂಗ್ ಕೀಸ್ ಕೊಟ್ಟರು ಮತ್ತೊಂದು ಕೊಟ್ಟರು ಕಣ್ಣು ನೋಡಿದ್ರು ಇದು ನಿಮಗೆ ದೇಶದ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ರಾಹುಲ್ ಗಾಂಧಿಯ ಭಾಷಣವನ್ನು ಪ್ರತಿಯೊಬ್ಬರು ಕೇಳಿದ್ರೆ ಅರ್ಥ ಆಗುತ್ತೆ ರಾಹುಲ್ ಗಾಂಧಿ ಮೋದಿ ವಿರುದ್ಧ ವೈಯಕ್ತಿಕ ದ್ವೇಷ ಅಲ್ಲ ಮಣಿಪುರದ ಬಗ್ಗೆ ಇದ್ದಂಥ ಕಾಳಜಿ ಏನು ಅಂತ ಇಂಡಿಯನ್ ಆರ್ಮಿನ ಕಳಿಸಿದ್ರೆ ಮಣಿಪುರಕ್ಕೆ ಒಂದೇ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಖಂಡಿತವಾಗಲೂ ಶಾಂತಿ ನೆಲೆಸುವಂತೆ ಮಾಡಬಹುದು ಆದರೆ ಯಾರು ಮಾತಾಡಲಿಲ್ಲ ಇದಕ್ಕೀಗ ಮಹಿಳಾ ಐ ಎ ಎಸ್ ಅಧಿಕಾರಿಯೊಬ್ಬರು ನಾವು ಟೀಕ್ಸಿದ್ದಲ್ಲ ಮಹಿಳಾ ಐ ಎ ಎಸ್ ಅಧಿಕಾರಿ ಒಬ್ರು ಟೀಕ್ಸಿರೋದು ಮಧ್ಯಪ್ರದೇಶದ ಹಿರಿಯ ಐ ಎ ಎಸ್ ಮಹಿಳಾ ಅಧಿಕಾರಿ ಟೀಕ್ಸಿರೋದು ಮಣಿಪುರದಲ್ಲಿ ಇಬ್ಬರು ಮಹಿಳೆಯರನ್ನ ಬೆತ್ಲೆ ಮಾಡಿಬಿಟ್ಟು ಮೆರವಣಿಗೆ ಮಾಡ್ಕೊಂಡು ಹೋದರಲ್ಲ ಅವಾಗ ನಿಮಗೆ ಮುಜುಗರ ಆಗಲಿಲ್ವಾ ಈಗ ಏನೋ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಕೊಟ್ಟರು ಅನ್ನೋದನ್ನ ದೊಡ್ಡ ದೇಶನೇ ಉರಿತಿದೆ ಅನ್ನೋ ಇಶ್ಯೂ ಮಾಡ್ಕೊಂಡಿದ್ದೀರ ಅಂತ ಗೊತ್ತಾಗಬೇಕು ಯಾರ್ಯಾರು ಇನ್ನಲ್ಲೇ ಏನು ಯಾರ್ಯಾರು ಹೇಗೆ ರಾಜಕೀಯಕ್ಕೆ ಬಂದರು ಯಾರ್ಯಾರು ಏನೇನು ಅಂತೆಲ್ಲ ಜನ ಎಲ್ಲವನ್ನ ನೋಡ್ತಾ ಇರ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಭದ್ರತೆ ಮೋದಿ ಇರಬೇಕು ಅನ್ನೋ ಒಂದು ಸಿಂಪತಿ ಇರ್ಬೋದು ಅದು ಆ ಮಟ್ಟಕ್ಕಿದೆ ಅಂತ ಯಾರು ಅನ್ಕೋಬಾರ್ದು ಬಿ ಜೆ ಪಿಗರು ನಿಜಕ್ಕೂ ಕರ್ನಾಟಕದ ವೋಟಿಂಗಿಗೆ ಕೆಲವೇ ದಿನಗಳು ಬಹಿರಂಗ ಪ್ರಚಾರಕ್ಕಿದ್ದಾಗ ಇದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಎಸ್ಪೆಷಲ್ ಬೆಂಗಳೂರಲ್ಲಿ ಏನು ರೋಡ್ ಶೋ ಒಬ್ಬ ದೇವರೇ ಏನು ರೋಡ್ ಶೋ ಜನ ಮೋದಿ ನೋಡೋಕೆ ಹೋದರೂ ಅವ್ರ ಮೇಲೆ ಗೌರವ ಇದೆ ಇಲ್ಲ ಅಂತ ಹೇಳ್ತಾಯಿಲ್ಲ ಆದರೆ ಕರ್ನಾಟಕದಲ್ಲಿ ಯಾರು ಕೂಡ ಸೂಟೇಬಲ್ ಅನ್ನಿಸ್ಲಿಲ್ಲ ತೀರ್ಸ ಹಾಕ್ಬಿಟ್ರು ಲೋಕಸಭೆಯಲ್ಲಿ ಕೂಡ ಮೋದಿ ಹೆಸರನ್ನು ಉಪನಮವಾಗಿ ಬಳಸಿದ್ದನ್ನು ಶಿಕ್ಷೆ ಆಗಬೇಕಂತೆ ಇಂಡಿಯಾ ಅನ್ನೋ ಪದವನ್ನು ಈಸ್ಟ್ ಇಂಡಿಯಾಗೆ ಹೋಲಿಸಿದ್ದು ಇಂಡಿಯನ್ ಮುಜಾಹಿದ್ದೀನ್ ಉಗ್ರಗಾಮಿ ಹೋಲಿಸಿದ್ದು ಪ್ರಧಾನಿ ಮೋದಿಯವರು ವಿರುದ್ಧ ಯಾವ ಶಿಕ್ಷೆ ಇಲ್ಲ ಏನಿಲ್ಲ ಇದು ನಮ್ಮದೇ ಇದನ್ನು ವಿಪಕ್ಷಗಳು ಖಂಡಿಸ್ತಾ ಇರೋದು ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಹೇಳಿದ್ರು ಲಂಕೆಯನ್ನ ಸುಟ್ಟಿದ್ದು ರಾವಣನ ಲಂಕೆಯನ್ನ ಸುಟ್ಟಿದ್ದು ಹನುಮಂತ ಇಟ್ಟ ಬೆಂಕಿಯಿಂದ ಅಲ್ಲ ರಾವಣನ ಅಹಂಕಾರದಿಂದ ರಾವಣನ ಕೊಂದಿದ್ದು ಶ್ರೀರಾಮಚಂದ್ರ ಅಲ್ಲ ರಾವಣನ ಕೊಂದಿದ್ದು ಅವನ ಅಹಂಕಾರ ಅಂತ ಎಸ್ ಇದೀಗ ಮಹಿಳಾ ಎ ಎ ಎಸ್ ಅಧಿಕಾರಿ ಅವರು ಮಧ್ಯಪ್ರದೇಶ ಅಧಿಕಾರಿ ಇದನ್ನು ಪ್ರಶ್ನಿಸಿದ್ದಾರೆ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸೇನು ಅಷ್ಟು ಅಷ್ಟು ದೊಡ್ಡ ಇಶೂನ್ ಅಂತ ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ